आक्रोशवन तोरसते अवरिगे लिंगायत बग्गे असहने आक्रोशवन होर हाकिदारे अंत नानु अनिसुत्ते अथवा वरुण क्षेत्रदल्लि अवरिगेल्लो ओंदु कडे लिंगायत्रेल्ल ओग्गट्टागिदारे अवर जोतेगे एस सी एस टी ओ बी सी अवरु सेरिकोंबिट्टिदारे नंदु ई कडे अहिंद काडु नडेयता इल्ल इल्लि जै हिंदे चलावणेगे बर्ता इदे अंत अनिसिरबहुदु हागागि ಅವರ ಆ ಭಯ ಮಿಶ್ರಿತ ಆಕ್ರೋಶ ಅಸಹನೆಯಾಗಿ ಅವರ ಬಾಯಿಂದ ಹೊರಗೆ ಬಂದಿದೆ ಅಂತ ನಾನು ಭಾವಿಸುತ್ತೇನೆ ಆದರೆ ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸುತ್ತೇನೆ ಮೈಸೂರನ್ನ ಪ್ರತಿನಿಧಿಸಿದಂತ ರಾಜಶೇಖರ ಮೂರ್ತಿಯವರು ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ಬರು ಅಂತ ಗುರುತಿಸಿಕೊಂಡವರು ನಿದ್ಲಿಂಗಪ್ಪನವರು ಹಾಗೇನೇ ವೀರೇಂದ್ರ ಪಾಟೀಲ್ರು ಪ್ರಾಮಾಣಿಕತೆಗೆ ಹೆಸರಾದವರು ಇಂಥವರ ಎಲ್ಲ ನಾಯಕರು ಇರೋ ಸಂದರ್ಭದಲ್ಲಿ ನೀವು ಇಡೀ ಸಮುದಾಯವನ್ನು ಭ್ರಷ್ಟರು ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಅದು ಬಸವ ತತ್ವಕ್ಕೆ ಮಾಡಿರತಕ್ಕಂತ ಅಪಚಾರ ಆಗುತ್ತೆ ನೀವು ತಮ್ಮ ಮಾತನ್ನ ತಿರುಚಿದರೆ ಅಂತ ಈಗ ಹೇಳ್ತಾ ಇದ್ದೀರಿ ಆದರೆ ಒಂದೊಂದು ಅಕ್ಷರವೂ ಕೂಡ ಒಂದು ಸೆಕೆಂಡ್ ಮಿಸ್ ಇಲ್ಲದೆ ಟೆಲಿಕಾಸ್ಟ್ ಆಗಿದೆ ಮತ್ತೆ ಮತ್ತೆ ಟೆಲಿಕಾಸ್ಟ್ ಆಗ್ತಾ ಇದೆ ಇದಕ್ಕೆ ನೀವು ಮಾತ್ರ ಅಲ್ಲ ಇಡಿ ಕಾಂಗ್ರೆಸ್ ಪಾರ್ಟಿ ಬೆಲೆ ತರಬೇಕಾಗುತ್ತೆ ಅಲ್ಲ ನಿಮಗೇನು ಇಡೀ ಕಾಂಗ್ರೆಸ್ ಪಾರ್ಟಿಯ ನೀತಿಯೇ ಆ ರೀತಿ ಒಡೆಯೋದ್ರೊಳಗೆ ಸಿದ್ಧಹಸ್ತ್ರ ಅಂತ ನಾನು ಮುಂಚೆ ಹೇಳಿದೆ ನನಗೆ ಇದನ್ನೆಲ್ಲ ನೋಡಿದಾಗ ನನಗೆ ಎರಡು ಡೌಟ್ ಕಾಡ್ತಾ ಇದೆ ಒಂದು ಎರಡು ರೀತಿಯ ಸಿಟ್ಟು ಸಿದ್ದರಾಮಯ್ಯನವರಿಗೆ ಇರಬಹುದು ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ರು ಅವರ ಪಾರ್ಟಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಎರಡು ಕಡೆಗೆ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ರು ಅದಕ್ಕೂ ಅವಕಾಶ ಕೊಡಲಿಲ್ಲ ವರ್ಣಾಕ್ಕೆ ಬಂದರು ವರ್ಣಾದಲ್ಲಿ ನಾನು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಅವರಿಗೆ ಅನಿಸಿರ್ಬೋದು ಆದರೆ ಎಲ್ಲದರ ಅಸಹನೆಯ ರೂಪದಲ್ಲಿ ಆ ಮಾತು ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇನ್ನು ಅವರು ಈ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ರದ್ರಿಂದ ಅವ್ರ ಜೊತೆ ಕೃಷ್ಣ ಇಲ್ಲ ಕೃಷ್ಣ ಇರೋದು ಬಿ ಜೆ ಪಿ ಜೊತೆಗೆ ಚಕ್ರವ್ಯೂಹದಿಂದ ಯಾರೂ ಪಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅವರ ಚಕ್ರವ್ಯೂಹದೊಳಗೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆಗಿಲ್ಲ ಚಕ್ರವ್ಯೂಹದಿಂದ ಹೊರಗೆ ತರೋದಕ್ಕೆ ಅವರು ತಮ್ಮ ಸಾಮರ್ಥ್ಯ ಶಸ್ತ್ರ ಇತ್ಯಾದಿ ಎಲ್ಲವನ್ನೂ ಕೂಡ ಸಿದ್ದರಾಮಯ್ಯನವರನ್ನು ರಾಜಕೀಯವಾಗಿ ಮುಗಿಸೋದು ಹೇಗೆ ಅನ್ನೋದಕ್ಕೆ ವಿನಿಯೋಗಿಸ್ತಾರೆ ಖರ್ಗೆ ಅವರು ಅವ್ರ ಬೆಂಬಲ ಮುಂಚೆನೇ ಇಲ್ಲ ಪರಮೇಶ್ವರ್ ಅವರು ಅವರ ಶಾಪ ಅದು ತಡ್ದೇನು ಬಿಡೋದಿಲ್ಲ ಇದು ಎಲ್ಲದರ ಕಾರಣದಿಂದಾಗಿ ಅವರು ಚಕ್ರವ್ಯೂಹದಿಂದ ಹೊರಗೆ ಬರೋದು ಅಷ್ಟು ಸುಲಭ ಸಂಗತಿ ಅಲ್ಲ ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಇಲ್ಲ ನಿಜಲಿಂಗಪ್ಪ ಎಲ್ಲರ ಹೆಸರನ್ನ ಹೇಳಿದಿನ ಆದರೂ ಮುಂದುವರಿಸಿದ್ದಾರೆ ಬಿಜೆಪಿ ಅವರು ಅಲ್ಲ ನನಗೇನಂತಂದ್ರೆ ನನಗೆ ಸಿದ್ದರಾಮಯ್ಯನವರ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ ತನಗಲ್ಲದೆ ಇರೋದು ಯಾರಿಗೂ ದಕ್ಕಬಾರದು ಅನ್ನೋದು ಅವ್ರ ಮನಸ್ಥಿತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಯಾವಾಗ ಡಿ ಕೆ ಶಿವಕುಮಾರ್ಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತನ ಮಾತನ್ನು ಮುಂದಿಟ್ಟರು ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದಾಗ ಇವರು ಹೇಳಿದ್ದು ಹೇಳಿಕೆ ನೀವು ಗಮನಿಸಿರ್ಬೋದು ಹೈಕಮಾಂಡ್ ಈಕಮಾಂಡ್ ಎಲ್ಲ ತೀರ್ಮಾನ ಮಾಡೋಕ್ಕಾಗಲ್ರಿ ಅಂತಂದಿದ್ದು ಕೂಡ ಹೈಕಮಾಂಡಿಗಿರುವಂಥ ಬಗ್ಗೆ ಇರುವಂಥ ಇವರಿಗೆ ಅಸಹನೆಯನ್ನು ವ್ಯಕ್ತಪಡಿಸ್ತು ಅವರೇ ತೀರ್ಮಾನ ಮಾಡಿರ್ಬೋದು ನಾನು ಏನಾದರೂ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದನ್ನು ತಡಿಬೇಕು ಅಂತ ಅವ್ರ ಮನಸ್ಸಿಂದಲೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ಬೋದು ಹಾಗೆ ಮನಸ್ಸಿಂದ ಅವ್ರು ಹೇಳಿಕೆ ಕೊಟ್ಟಿದ್ದರೆ ಅವ್ರ ಮನಸ್ಥಿತಿಯನ್ನು ನಾವೂ ಅರ್ಥ ಮಾಡ್ಕೊಳ್ತೀವಿ ರಾಜ್ಯದ ಜನರು ಅರ್ಥ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಅವರಿಗೆ ಅಧಿಕಾರಕ್ಕೆ ಬರಬಾರ್ದು ಅನ್ನುವಂಥ ಅವ್ರ ಆಶಯ ಖಂಡಿತವಾಗಿಯೂ ಈಡೇರುತ್ತೆ